ಅಗದಷ್ಟು ಬಯಲಾಗ್ತಾ ಇದೆ ಈ ಕೆಇಎ ಪರೀಕ್ಷಾ ಕರ್ಮಕಾಂಡ ವಿಚಾರಣೆ ನಡೀತಾ ಇದೆ ವಿಚಾರಣೆ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಯಾದಗಿರಿ ಮಧ್ಯವರ್ತಿಗೆ ಹುಬ್ಬಳ್ಳಿಯಿಂದ ಉತ್ತರ ರವಾನೆ ಆಗಿದೆ ಅನ್ನುವಂತ ಸ್ಫೋಟಕ ಮಾಹಿತಿಯನ್ನ ವಿಚಾರಣೆ ಸಂದರ್ಭದಲ್ಲಿ ನೀಡಿದ್ದಾರೆ ವಾಟ್ಸ್ಆಪ್ ಮೂಲಕ ಈ ಉತ್ತರಗಳು ರವಾನೆ ಆಗ್ತಾ ಇತ್ತು ಈ ನಂಬರ್ ಅನ್ನು ಬಾಸ್ ಅಂತ ಸೇವ್ ಮಾಡ್ಕೊಂಡಿದ್ದಂತ ನಂಬರ್ ಇಂದ ಉತ್ತರಗಳು ಬರ್ತಾ ಇತ್ತು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಹುಬ್ಬಳ್ಳಿ ವಿಳಾಸದ ಮೊಬೈಲ್ ನಂಬರ್ ನಿಂದ ಉತ್ತರ ರವಾನೆ ಆಗ್ತಾ ಇತ್ತು ಬಾಸ್ ಅನ್ನುವಂತ ನಂಬರ್ ಅನ್ನು ಆ ನಂಬರ್ ಅನ್ನು ಬಾಸ್ ಅಂತ ಸೇವ್ ಮಾಡ್ಕೊಳ್ಳಲಾಗಿದೆ ಆ ನಂಬರ್ ಇಂದ ವಾಟ್ಸ್ಆಪ್ ಆನ್ಸರ್ಗಳು ಬರ್ತಾ ಇತ್ತು ಮಧ್ಯವರ್ತಿಗೆ ಉತ್ತರವನ್ನ ಆರೋಪಿಗಳು ಕಳಿಸ್ತಾ ಇದ್ರು ಉತ್ತರ ಕಳುಹಿಸಿದ ಬಳಿಕ ಕೆಲ ನಿಮಿಷಗಳಲ್ಲಿ ಆ ಮೆಸೇಜ್ ಡಿಲೀಟ್ ಆಗ್ತಾ ಇತ್ತು ತನಿಖೆ ವೇಳೆ ಎಫ್ಡಿಎ ಪರೀಕ್ಷೆಯ ಇಂಚಿಂಚು ಮಾಹಿತಿಗಳನ್ನು ಈಗ ರಿವೀಲ್ ಮಾಡಿದ್ದಾರೆ ಈ ಆರೋಪಿಗಳು ಬ್ಲೂಟೂತ್ ಅನ್ನು ಬಳಸಿ ಅಕ್ರಮವನ್ನು ಎಸಗಿದ್ರು ಈ ಖತರ್ನಾಕ್ ಆರೋಪಿಗಳು ಅಕ್ಟೋಬರ್ 28ರಂದು ಎಫ್ಡಿಎ ಪರೀಕ್ಷೆ ನಡೆದಿತ್ತು ಆ ಸಂದರ್ಭದಲ್ಲಿ ಅಕ್ರಮವನ್ನು ಎಸಗಲಾಗಿತ್ತು ಈ ಆರೋಪಿಗಳು ಯಾವ ರೀತಿಯಾಗಿ ನಕಲು ಮಾಡಿದ್ರು ಅಥವಾ ಆನ್ಸರ್ ಅನ್ನು ಹೆಂಗೆ ಬರೆದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಹಾಗಾದರೆ ಯಾರು ಈತ ಬಾಸ್ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ಈಗ ಕಾಡುವಂಥ ಪ್ರಶ್ನೆ ಒಂದೇ ಯಾರೀತ ಬಾಸ್ ಈತನೇ ಕಿಂಗ್ ಪಿನ್ ಆರ್ ಡಿ ಪಾಟೀಲ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಎಸ್ ಅಶ್ವಿನಿ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ 28 ಹಾಗೂ 29ನೇ ತಾರೀಕಿನಲ್ಲಿ ನಡೆದಿರ್ತಕ್ಕಂಥ ಕೆಇಎ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಅವ್ಯವಹಾರ ಗೋಲ್ಮಾಲ್ ನಡೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಏನಂದ್ರೆ ಹುಬ್ಬಳ್ಳಿಯಿಂದ ಯಾದಗಿರಿಗೆ ಏನಂದ್ರೆ ಮಧ್ಯವರ್ತಿಯ ಮೂಲಕ ಏನಂದ್ರೆ ಆನ್ಸರ್ಗಳನ್ನು ಕೂಡ ಕಳಿಸ್ತಾ ಇದ್ರು ಬಾಸ್ ಎಂಬ ಸೇವ್ ಮಾಡಿದಿರ್ತಕ್ಕಂಥ ವ್ಯಕ್ತಿಯಿಂದನೇ ಈ ರೀತಿಯಾಗಿ ಆನ್ಸರ್ಗಳು ಬಂದಿದ್ವು ಎಂದು ಕೂಡ ಈಗ ತನಿಖೆ ವೇಳೆ ಬಟ ಬಯಲಾಗ್ತಾ ಇದೆ ಏನಂದ್ರೆ ಈಗಾಗಲೇ ಕೂಡ ಯಾದಗಿರಿ ಮತ್ತೆ ಕಲಬುರಗಿಯನ್ನು ಹೊರತುಪಡಿಸಿ 25 ಮಂದಿ ಹೆಚ್ಚನ್ನು ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಎಲ್ಲ ಒಂದು ಕಡೆ ಆರ್ ಡಿ ಪಾಟೀಲ್ ಮಧ್ಯವರ್ತಿಗಳನ್ನಿಟ್ಟು ಈ ರೀತಿಯಾಗಿ ಅವ್ಯವಹಾರವನ್ನು ಕೂಡ ನಡೆಸ್ತಾ ಇದ್ನ ಎಂಬ ಅನುಮಾನಕ್ಕೆ ಈಗ ಎಡೆಮಡೆ ಕೊಟ್ಟಂತಾಗಿದೆ ಅದೇ ರೀತಿಯಾಗಿ ಏನಂದ್ರೆ ಹುಬ್ಬಳ್ಳಿಯಿಂದಾಗಿ OMR ಸೀಟ್ ಕೂಡ ಲೀಕ್ ಆಗುತ್ತೆ ಮತ್ತೆ ಅದೇ ರೀತಿಯಾಗಿ ಈಗ ವಾಟ್ಸಪ್ನ ಮುಖಾಂತರ ಏನಂದ್ರೆ ವಾಟ್ಸಪ್ನ ಮುಖಾಂತರ ಏನಂದ್ರೆ ಉತ್ತರಗಳು ಕೂಡ ಕಳಿಸ್ತಾ ಇದ್ರು ಎಂಬ ಸಂದೇಶಗಳು ಈಗ ಪೊಲೀಸ್ ವಲಯದಲ್ಲಿ ಕೂಡ ಏನಂದ್ರೆ ಬಯಲಾಗಿರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಅಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ನೊಂದ ಅಭ್ಯರ್ಥಿಗಳು ಕೂಡ ಈ ಒಂದು ಮಾಹಿತಿಗಳನ್ನು ಕೂಡ ಅಂದ್ರೆ ಬೇರೆ ಬೇರೆಯಾಗಿ ತಲುಪಿಸ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಶ್ವಿನಿ ಓಕೆ ಮಹೇಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್